ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನನ್ನ ಶಬ್ದವನ್ನು ಆಲಿಸ್ತಿರುವಂತಹ ಸಾರ್ವಜನಿಕ ಸಹೋದರರಿಗೆ ಪ್ರೀತಿಯ ಮುಸಂಜೆಯನ್ನು ಹಾರೈಸ್ತ ಅಲ್ಹಮ್ದುಲಿಲ್ಲಾ ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಇನ್ ಅಲ್ಫಾಯಿಝೀನ ಬಿಲ್ಲಾಹ್ ಅಮ್ಮಾ ಬಾಅದ್. ಈ ಒಂದು ಜಾಥ, ಅದೇ ರೀತಿ ಸಾರ್ವಜನಿಕ ಸಭಾ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸವಣೂರು ಜಮಾತ್ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರು, ಅದೇ ರೀತಿ ಪದಾಧಿಕಾರಿಗಳು, ಈ ಊರಿನಲ್ಲಿ ಆಧರಿಸಲ್ಪಡಬೇಕಾದ ಗೌರವಿಸಲ್ಪಡಬೇಕಾದ ವ್ಯಕ್ತಿಗಳು, ಪ್ರತ್ಯೇಕವಾಗಿ ಈ ಊರಿನ ಧಾರ್ಮಿಕ ಚಟುವಟಿಕೆಗಳಿಗೆ ನಾಯಕತ್ವ ನೀಡುತ್ತಿರುವ ಜಿಲ್ಲೆಯ ಪ್ರಮುಖ ಯುವ ವಿದ್ವಾಂಸರು ಆದಂತಹ ಗೌರವಾನ್ವಿತ ಬಾಕವಿ ಉಸ್ತಾದ್, ಅದೇ ರೀತಿ ಎಸ್ ಕೆ ಎಸ್ ಎಫ್ ಪುತ್ತೂರು ವಲಯ ಇದರ ಗೌರವಾನ್ವಿತ ಅಧ್ಯಕ್ಷರಾದ ತಾಜುದ್ದೀನ್ ರೆಹಮಾನ್ ಉಸ್ತಾದ್, ಅದೇ ರೀತಿ ಜಲೀಲ್ ಫೈಜಿ ಉಸ್ತಾದ್, ಯಾಕೂಬ್ ದಾರಿಮ್ ಉಸ್ತಾದ್ ಸಹಿತ ಇರುವ, ರಶೀದ್ ದಾರಿಮ್ ಉಸ್ತಾದ್ ಸಹಿತ ಇರುವ ಗೌರವಾನ್ವಿತ ಒಲಮಾಗಳೇ, ಉಮರಾಗಳೇ, ನನ್ನ ಪ್ರೀತಿಯ ಎಸ್ ಕೆ ಎಸ್ ಎಫ್ನ ಪ್ರೀತಿಯ ಕಾರ್ಯಕರ್ತರೇ, ಅದೇ ರೀತಿ ನನ್ನ ಎಸ್ ಕೆ ಎಸ್ ಬಿ ಬಿಯ ಪ್ರೀತಿಯ ಪುಟಾಣಿಗಳೇ, ಸುದೀರ್ಘವಾದಂತಹ ಒಂದು ಮಾತಿನ ಕಾರ್ಯಕ್ರಮ ಅಲ್ಲ ಎನ್ನುವುದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಏನೇ ಇದ್ರೂ ಕೂಡ ನನ್ನ ಮಾತುಗಳನ್ನು ಆಲಿಸ್ತಿರುವಂತಹ ಸಾರ್ವಜನಿಕ ಸಹೋದರರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳುವಂತಹ ಒಂದು ಉತ್ತಮವಾದ ಅವಕಾಶ ಇಲ್ಲಿ ಎಸ್ ಕೆ ಎಸ್ ಎಫ್ ಸವಣೂರು ಶಾಖೆ ಒದಗಿಸಿಕೊಟ್ಟಿದೆ. ಖಂಡಿತವಾಗಿಯೂ ಕೂಡ ಅತ್ಯಂತ ಸಂಶಯಾಸ್ಪದವಾಗಿ ಇವತ್ತು ದೇಶ ಕಾಣುವಂತಹ ಒಂದು ಸಮಾಜವಾಗಿದೆ. ಈ ಟೊಪ್ಪಿ ಇಟ್ಟುಕೊಂಡ, ತಲೆಗೆ ಪೇಟ ಧರಿಸಿದಂತಹ, ಈ ಬಿಳಿ ವಸ್ತ್ರ ಧರಿಸಿದಂತಹ ಈ ಮುಸ್ಲಿಂ ಸಮಾಜ ಪ್ರತಿಯೊಂದು ನಿಟ್ಟಿನಲ್ಲಿಯೂ ಕೂಡ ಈ ಸಮುದಾಯವನ್ನು ಸಂದೇಹದ ದೃಷ್ಟಿಯಿಂದ, ಸಂಶಯದ ದೃಷ್ಟಿಯಿಂದ ನೋಡುತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ನಾವು ಹಾಗಲ್ಲ, ನಮ್ಮ ಕಾರ್ಯಕ್ರಮ ಹೀಗೆ ಅಂತೇಳಿ ಪ್ರಾಯೋಗಿಕವಾಗಿ ತೋರಿಸಿಕೊಡುವಂತಹ ಒಂದು ಸಂಘಟನೆ ಇವತ್ತು ದಕ್ಷಿಣ ಭಾರತದಲ್ಲಿದೆ, ಅದು ಎಸ್ ಕೆ ಎಸ್ ಎಫ್. ಆದುದರಿಂದಲೇ ಇವತ್ತು ಕರ್ನಾಟಕ ಅದರೊಂದಿಗೆ ಸೇರಿಕೊಂಡಿರುವಂತಹ ಈ ಮಲಬಾರ ಪ್ರದೇಶ, ಈ ಮಂಗಳೂರಿನ ಪ್ರದೇಶದಲ್ಲಿ ಮುಸಲ್ಮಾನರು ಪ್ರಬುದ್ಧರಾಗಿ ಬೆಳೆಯುತ್ತಾ ಇದ್ದಾರೆ. ಯಾರಿಗೂ ಕೂಡ ಈ ಸಮುದಾಯವನ್ನು ಮೆಟ್ಟಿ ನಿಲ್ಲಲು ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಈ ಯುವ ಸಮುದಾಯ ಇವತ್ತು ಭಾರತ ದೇಶದ ಮುಂದೆ ತೋರಿಸಿಕೊಡ್ತಾ ಇದೆ. ನನ್ನ ಪ್ರೀತಿಯ ಸಾರ್ವಜನಿಕ ಸಹೋದರರೊಂದಿಗೆ ಹೇಳಿಕ್ಕಿರುವುದು, ನಿಮಗೆ ಸಂಶಯ ಇರಬಹುದು ನಾವು ಯಾರು ಅಂತೇಳಿ. ಮೊದಲನೇದಾಗಿ ನಮ್ಮ ಪರಿಚಯವನ್ನು ನಾವು ಕೊಡ್ತಾ ಇದ್ದೇವೆ. ಸಮಸ್ತ ಕೇರಳ ಜಮಾಯಿಯತುಲ್ ಉಲಮಾ ಎನ್ನುವಂತಹ ವಿದ್ವಾಂಸರ ಸಂಘಟನೆ ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವಿದ್ವಾಂಸರು ಸೇರಿಕೊಂಡು 1926 ಅಂಗೀಕರಿಸಲ್ಪಟ್ಟಂತಹ ಒಂದು ಸಂಘಟನೆ. 93 ವರ್ಷಗಳಿಂದ ಈ ದೇಶದಲ್ಲಿ ಕಾರ್ಯಾಚರಿಸ್ತಾ ಇದೆ. ಶೈಕ್ಷಣಿಕ ಭೂಮಿಕೆಯಲ್ಲಿ ಈ ಭಾರತ ದೇಶದಲ್ಲಿ ಎಂದಲ್ಲ, ಜಗತ್ತಿನಾದ್ಯಂತ ಈ ಭಾರತೀಯರ ಶ್ರೇಯಸ್ಸನ್ನು ಉತ್ತಂಗಕ್ಕೇರಿಸಲಿಕ್ಕೆ ಈ ಸಮಸ್ತ ಕೇರಳ ಜಮಾಯಿಯತುಲ್ ಉಲಮಾ ಕಾರ್ಯಾಚರಿಸಿದೆ. ದೇಶದಾದ್ಯಂತ 10,000 ಮದ್ರಸಗಳನ್ನು ಇವತ್ತು ಮುನ್ನಡೆಸ್ತಾ ಇದೆ. 1,000 ಮತಭೌತಿಕ ಸಮನ್ವಯ ವಿದ್ಯಾಕೇಂದ್ರಗಳನ್ನು ಮುನ್ನಡೆಸ್ತಾ ಇದೆ. ಇದರ ಅಧೀನದಲ್ಲಿ ಯೂನಿವರ್ಸಿಟಿಗಳನ್ನು ಮುನ್ನಡೆಸಲ್ಪಡ್ತಾ ಇದೆ. 93 ವರ್ಷಗಳ ಈ ಕಾರ್ಯ ಚಟುವಟಿಕೆಯ ಮೂಲಕ ಲಕ್ಷಾಂತರ ಕಾರ್ಯಕರ್ತರನ್ನು ಇಲ್ಲಿ ಎಸ್ ಕೆ ಎಸ್ ಎಸ್ ಎಫ್ ಸಮಸ್ತ ಕೇರಳ ಜಮಾಯಿಯತುಲ್ ಉಲಮಾ ಒಟ್ಟುಗೂಡಿಸಿದೆ. ಮಾತ್ರವಲ್ಲ, ಈ ದೇಶ ಇಬ್ಬಾಗವಾಗುವಂತಹ ಸಂದರ್ಭದಲ್ಲಿಯೂ ಈ ದೇಶದ ಅಖಂಡತೆಗಾಗಿ ನಿಲುವನ್ನು ಸ್ವೀಕರಿಸಿಕೊಂಡು ಈ ದೇಶದ ಅಖಂಡತೆಯೊಂದಿಗೆ ನಿಂತಹ ನಾಯಕರು ಕಟ್ಟಿ ಬೆಳೆಸಿದಂತಹ ಸಂಘಟನೆಯಾಗಿದೆ ಸಮಸ್ತ ಕೇರಳ ಜಮಾಯಿಯತುಲ್ ಉಲಮಾ. ಇದರ ವಿದ್ಯಾರ್ಥಿ ಸಂಘಟನೆ ಎಸ್ ಕೆ ಎಸ್ ಎಸ್ ಎಫ್ ಇವತ್ತು ಭಾರತದಾದ್ಯಂತ ಕಾರ್ಯಾಚರಿಸುತ್ತಿರುವ ಸಂದರ್ಭದಲ್ಲಿ ಅದರ ಒಂದು ಸವಣೂರು ಶಾಖೆ ಇವತ್ತು ಮಾದರಿಯುತವಾದಂತಹ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬಂದು ನಿಂತಿದೆ. ನನ್ನ ಪ್ರೀತಿಯ ಸಹೋದರರೇ, ನಿಮಗೆ ಒಂದು ಸಂಶಯ ಇರಬಹುದು. ಇಲ್ಲಿ ಸೇರಿರುವಂತಹ ನನ್ನ ಸಹೋದರರಿಗೆ, ನನ್ನ ಮಾತುಗಳನ್ನು ಆಲಿಸಿರುವಂತಹ ಸಾರ್ವಜನಿಕ ಸಹೋದರರಿಗೆ ಒಂದು ಸಂಶಯ ಖಂಡಿತವಾಗಿಯೂ ಕೂಡ ಇವತ್ತು ಕಾಡ್ತಾ ಇರಬಹುದು. ಇವತ್ತು ಚಾಪಳ್ಳ ಮಸೀದಿಯಿಂದ ಈ ಸವಣೂರಿನ ನಗರದವರೆಗೆ ಒಂದು ಜಾಥಾ ಬರುವ ಮೂಲಕ ಈ ಸವಣೂರಿನಲ್ಲಿ ಮಾದಕ ವ್ಯಸನಕ್ಕೆ ಈಡಾದ ಒಬ್ಬನನ್ನು ಮುಕ್ತಗೊಳಿಸಲಿಕ್ಕೆ ಸಾಧ್ಯವಾ ಎನ್ನುವಂತಹ ಪ್ರಶ್ನೆ. ಎರಡನೇದಾಗಿ, ಈ ಸಭೆಯಲ್ಲಿ ಒಂದು 1/2 ಗಂಟೆ ನಾವು ಮಾತನಾಡುವುದರ ಮೂಲಕ ಯಾರನ್ನಾದರೂ ಈ ಮಾದಕ ವ್ಯಸನದಿಂದ ಮುಕ್ತಗೊಳಿಸಲಿಕ್ಕೆ ಸಾಧ್ಯವಾ ಎನ್ನುವಂತಹ ಪ್ರಶ್ನೆ. ನಿಮ್ಮೆಲ್ಲರ ಹೃದಯದಲ್ಲಿರುವ ಅದೇ ಉತ್ತರವನ್ನು ನಾನು ಕೂಡ ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ನಮ್ಮಿಂದಲೂ ಸಾಧ್ಯವಿಲ್ಲ, ಈ ಜಾಥಾದಿಂದಲೂ ಕೂಡ ಸಾಧ್ಯವಿಲ್ಲ.
ಆದ್ರೆ ಯಾಕೆ ಈ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ? ನಾವಿಲ್ಲಿ ವ್ಯಸನ ಮುಕ್ತರಾಗುವುದರ ಜೊತೆಗೆ ಅದರ ಕುರಿತು ಜಾಗೃತಿಯನ್ನು ಮೂಡಿಸಬೇಕಾದಂತಹ ಅವಶ್ಯಕತೆ ಇದೆ. ವ್ಯಸನ ಮುಕ್ತರಾಗುವುದು ಅಂತ ಹೇಳಿದ್ರೆ ಒಂದು ಕಾಯಿಲೆಯಲ್ಲ, ಆ ವ್ಯಸನಕ್ಕೆ ಈಡಾದವನಿಗೆ ಮಾತ್ರ ಸಂಬಂಧಪಟ್ಟಂತಹ ವಿಚಾರ ಅದಲ್ಲ, ಅಥವಾ ಅವನ ತಂದೆಗೆ ಮಾತ್ರ ಸಂಬಂಧಪಟ್ಟಂತಹ ವಿಚಾರವಲ್ಲ. ಇಲ್ಲಿ ವ್ಯಸನವನ್ನು ಮುಕ್ತರನ್ನಾಗಿಸುವುದು, ವ್ಯಸನದ ವಿರುದ್ಧ ಹೋರಾಡುವುದು ಕೇವಲ ಒಂದು ಕುಟುಂಬದ್ದು, ಕೇವಲ ಒಬ್ಬ ವ್ಯಕ್ತಿಯದ್ದು, ಕೇವಲ ಒಂದು ಸಂಘಟನೆಯದ್ದು ವಿಚಾರವಲ್ಲ, ಅದು ಇಡೀ ಸಮುದಾಯದ ಬಾಧ್ಯತೆಯಾಗಿದೆ. ಕಾರಣ ಅದು ಅಷ್ಟೊಂದು ವ್ಯಾಪಕವಾಗಿ ನಮ್ಮ ದೇಶ ಎನ್ನುವಂತಹ ಆ ಒಂದು ಪರಿಜ್ಞಾನಕ್ಕಿಂತಲೂ ನಮ್ಮ ಪರಿಸರ ಎನ್ನುವಂತಹ ಪರಿಜ್ಞಾನದಿಂದ ಆ ಒಂದು ನಿಲುವಿನೊಂದಿಗೆ ಆ ಒಂದು ಅಂದಾಜಿನೊಂದಿಗೆ ಅಂದಾಜಿಸುವಾಗ ನಮ್ಮ ಪರಿಸರದಲ್ಲಿ ನಮ್ಮ ಊರಿನಲ್ಲಿರುವಂತಹ ಕ್ಯಾಂಪಸ್ಗಳಲ್ಲಿ ನಮ್ಮ ಊರಿನಲ್ಲಿರುವಂತಹ ಪ್ರದೇಶಗಳಲ್ಲಿ ಬಹಳ ವ್ಯಾಪಕವಾಗಿ ಇದರ ಜಾಲ ಹರಡ್ತಾನೆ ಇದೆ. ಯಾರೂ ಕೂಡ ಇಲ್ಲಿ ಮಾದಕ ವ್ಯಸನಕ್ಕೆ ಈಡಾದವನು ಅದನ್ನು ಆಯ್ಕೆ ಮಾಡಿಕೊಂಡಿಲ್ಲ. ನನಗೆ ಮದ್ಯಪಾನ ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿಕೊಂಡು ನನಗೆ ಬೇಕು ಅಂತೇಳಿ ಕುಡಿದು ಮದ್ಯಪಾನ ವ್ಯಸನಕ್ಕೆ ಈಡಾದವನು ನಮ್ಮ ಸಮಾಜದಲ್ಲಿಲ್ಲ. ನನಗೆ ಗಾಂಜಾ ಬೇಕು ಅಂತೇಳಿ ಎಳೆದವನು ಅದನ್ನು ಆಯ್ಕೆ ಮಾಡಿಕೊಂಡವನು ನಮ್ಮ ಸಮಾಜದಲ್ಲಿಲ್ಲ. ಆದರೆ ಕೆಲವೊಂದು ಸಂದರ್ಭಗಳಿಗೆ ಈಡಾಗಿಕೊಂಡು ನಮ್ಮ ಮನೆಯಲ್ಲಿ, ಉದಾಹರಣೆಗೆ ಹೇಳುವುದಾದ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಒಂದು ಟೀನೇಜ್ಗೆ ತಲುಪಿದಂತಹ ಮಕ್ಕಳು, ಸ್ವಯಂ ಆಗಿ ಆಲೋಚನೆ ಬರುವಂತಹ ಸಂದರ್ಭ, ಆವೇಶಗಳು ಬರುವಂತಹ ಸಂದರ್ಭ, ವಯೋಮಿತಿಗೆ ಅನುಸಾರವಾಗಿ ಕೆಲವೊಂದು ಭಾವೋದ್ವೇಗಗಳು ಬರುವಂತಹ ಸಂದರ್ಭ, ಆ ಸಂದರ್ಭದಲ್ಲಿ ತಂದೆಗೆ ಮಗನನ್ನು ನೋಡ್ಲಿಕ್ಕೆ ಸಮಯ ಇಲ್ಲ, ತಾಯಿಗೆ ತನ್ನ ಮಗಳ ಕುರಿತು ಚಿಂತಿಸಲಿಕ್ಕೆ ಸಮಯ ಇಲ್ಲ, ತನ್ನ ಅತ್ಯಂತ ದೊಡ್ಡ ಗೆಳೆಯ ಯಾರಾಗ್ಬೇಕು ಅಂತೇಳಿ ಒಬ್ಬ ಪ್ರವಾದಿಯೊಂದಿಗೆ ಕೇಳಿದಂತಹ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉತ್ತರಿಸಿದ್ರು, ನಿನ್ನ ಅತ್ಯಂತ ಒಳ್ಳೆಯ ಗೆಳೆಯನಾಗಬೇಕಾದದ್ದು ನಿನ್ನ ಸ್ವಂತ ತಂದೆ ಅಂತೇಳಿ. ತಂದೆ ಕೇಳಿದಾಗ ನಿನ್ನ ಸ್ವಂತ ಮಗನಿನ ಅತ್ಯಂತ ಒಳ್ಳೆಯ ಗೆಳೆಯನಾಗಬೇಕು ಅಂತೇಳಿ. ಇವತ್ತು ಮನೆಯಲ್ಲಿ ಉತ್ತಮವಾದ ಪರಿಸರ, ಉತ್ತಮವಾದ ಪರಿಸ್ಥಿತಿಗಳನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗದಂತಹ ಸಂದರ್ಭ ಇರಬಹುದು, ಅಥವಾ ಗೆಳೆತನದ ಜಾಲಗಳಿರಬಹುದು, ಅದಕ್ಕೆ ಸೇರಿಕೊಂಡು ನಮ್ಮ ಮಕ್ಕಳು ಮೊದಲನೇದಾಗಿ ಒಂದು ಸಿಗರೇಟ್ ಎಳೆಯುತ್ತಾರೆ, ನಂತರ ಎರಡನೇದಕ್ಕೆ ಕಾಲಿಡ್ತಾರೆ, ನಂತರ ಒಂದು ಪ್ಯಾಕ್ ಅವರಿಗೆ ಬೇಕಾಗ್ತದೆ, ಅನಂತರ ಆ ಸಿಗರೇಟ್ನಿಂದ ಗಾಂಜಾಗೆ ಅವರು ತಲುಪ್ತಾರೆ, ಅನಂತರ ಅದರಿಂದ ಮತ್ತೊಂದು ಟ್ಯಾಬ್ಲೆಟ್ಗೆ ಅವರು ತಲುಪ್ತಾರೆ, ಅನಂತರ ಬ್ರೌನ್ ಶುಗರ್ಗೆ ತಲುಪ್ತಾರೆ. ಈ ರೀತಿಯಲ್ಲಿ ಆಯ್ಕೆಗಳ ಮೂಲಕ ಯಾರೂ ಕೂಡ ಇಲ್ಲಿ ಮದ್ಯಪಾನ ವ್ಯಸನಕ್ಕೋ ಅಥವಾ ಗಾಂಜಾಗಳ ವ್ಯಸನಕ್ಕೋ ಈಡಾಗಿಲ್ಲ, ಸಂದರ್ಭಗಳಿಗೆ ಅನುಸಾರವಾಗಿ ಸಿಲುಕಿಕೊಂಡಿದ್ದಾರೆ. ನಮ್ಮ ಮಕ್ಕಳು ಕೂಡ ಅದಕ್ಕೆ ಸಿಲುಕಿಕೊಳ್ಳಬಾರದು. ಅದರ ವಿರುದ್ಧ ನಾವು ಜಾಗೃತಿಯನ್ನು ಮೂಡಿಸಿಕೊಳ್ಬೇಕಾದ, ಸಾರ್ವಜನಿಕವಾಗಿ ಜಾಗೃತಿಯನ್ನು ಮೂಡಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ನಮ್ಮ ಮುಂದಿದೆ. ನನ್ನ ಪ್ರೀತಿಯ ಸಹೋದರರೇ, ನಮ್ಮ ಕರ್ನಾಟಕ ರಾಜ್ಯ, ಈ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾಗಿರುವಂತಹ ನಿಮ್ಹಾನ್ಸ್ ಆಸ್ಪತ್ರೆಯ ನೇತೃತ್ವದಲ್ಲಿ ಒಂದು ಸಮೀಕ್ಷೆ ಇತ್ತೀಚೆಗೆ ನಡೆದಿತ್ತು. ಅದರ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದ 21% ಯುವಕರು ಕೂಡ ಇವತ್ತು ಮದ್ಯಪಾನದ ವ್ಯಸನಕ್ಕೆ ಈಡಾಗಿದ್ದಾರೆ. ಅದರಲ್ಲಿ 12% ಕೂಡ 12 ವರ್ಷ ಪ್ರಾಯದಿಂದ 18 ವರ್ಷ ಪ್ರಾಯದ ಎಡೆಯಲ್ಲಿರುವ ವಿದ್ಯಾರ್ಥಿ ಸಹೋದರರಾಗಿದ್ದಾರೆ ಎನ್ನುವುದನ್ನು ನಾವರ್ಥ ಮಾಡಿಕೊಳ್ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೇ ಮಾದಕ ವ್ಯಸನಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು 2014 283 ದಾಖಲಿಸಲ್ಪಟ್ಟಿತ್ತು. ಅದು ಯಾವ ರೀತಿಯಲ್ಲಿ ಬಡ್ತಿ ಪಡೆದುಕೊಂಡು ಸಾಗಿದೆ ಅಂತ ಕೇಳಿದ್ರೆ 2017 ಇಸವಿಯಾಗುವಾಗ 1127 ಪ್ರಕರಣಗಳು. ನಿಮಗೆ ಗೊತ್ತಿರಬಹುದು, ನಮ್ಮ ಪುತ್ತೂರಿನ ಪ್ರದೇಶದಲ್ಲಿ 2 ವರ್ಷಗಳ ಮುಂಚೆ ನಮ್ಮ ರಮಲಾನಿನಲ್ಲಿ, ವಿಶುದ್ಧವಾದ ರಮಲಾನಿನಲ್ಲಿ ಒಬ್ಬ ಯುವಕನನ್ನು, ಒಬ್ಬ ಮುಸ್ಲಿಂ ಯುವಕನನ್ನು ಹಿಡಿಯಲ್ಪಟ್ಟಿತ್ತು. ಅವನ ಕೈಯಲ್ಲಿ ಕೆಜಿಗಟ್ಟಲೆ ಗಾಂಜಾಗಳಿತ್ತು. 2 ತಿಂಗಳ ಮುಂಚೆ ತುಂಬೆಯಲ್ಲಿ ಒಬ್ಬ ಯುವಕನನ್ನು ಹಿಡಿಯಲ್ಪಟ್ಟಿತ್ತು. ಅವನ ಕೈಯಲ್ಲಿ 35,000 ಅಧಿಕ ಬೆಲೆ ಬಾಳುವಂತಹ ಗಾಂಜಾಗಳಿತ್ತು. ಉರ್ವಾ ಸ್ಟೋರಿನಲ್ಲಿ 5 ಯುವಕರನ್ನು ಹಿಡಿಯಲ್ಪಟ್ಟಿತ್ತು. ಅದರಲ್ಲಿ 5ನೆಯವನು ಅಮೀನ್ ಎನ್ನುವಂತಹ ಮುಸಲ್ಮಾನನಾಗಿದ್ದ. ಅವರ ಕೈಯಲ್ಲಿಯೂ 1,000 ಬೆಲೆಗಳ ಬೆಲೆ ಬಾಳುವಂತಹ ಗಾಂಜಾಗಳಿತ್ತು. ಇವರೆಲ್ಲರೂ ಕೂಡ ಸಪ್ಲೈ ಮಾಡ್ತಾ ಇರೋದು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರ. ಎರಡನೇದಾಗಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕರ್ನಾಟಕದಲ್ಲಿಯೇ ಬುದ್ಧಿವಂತರ ಜಿಲ್ಲೆ ಅಂತೇಳಿ ನಾವು ಕರೆಯುತ್ತೇವೆ. ದೊಡ್ಡ ಶಿಕ್ಷಣ ಸಂಸ್ಥೆಗಳಿರುವಂತಹ ಜಿಲ್ಲೆ ನಮ್ಮ ಮಂಗಳೂರು ನಗರ ಪ್ರದೇಶದಲ್ಲಿ ಮಾತ್ರ ನಮ್ಮ ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳಲ್ಲಿ 35 ವಿದೇಶ ಕಂಟ್ರಿಗಳಿಂದ ಬಂದುಕೊಂಡು ಇಲ್ಲಿ
ಶಿಕ್ಷಣವನ್ನು ಕಲಿಯುತ್ತಾ ಇದ್ದಾರೆ. ಅಷ್ಟೊಂದು ಇಂಟರ್ನ್ಯಾಷನಲ್ ಶಿಕ್ಷಣ ಎಜುಕೇಶನಲ್ ಹಬ್ ಆಗಿ ನಮ್ಮ ಮಂಗಳೂರು ಮಾರ್ಪಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ನಿಟ್ಟೆಯ ಯೂನಿವರ್ಸಿಟಿ ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ ನಮ್ಮ ಮಂಗಳೂರಿನಲ್ಲಿ ನಿಟ್ಟೆ ಯೂನಿವರ್ಸಿಟಿ ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ ಈ ಜಿಲ್ಲೆಯ 48% ಮದ್ಯಪಾನ ವ್ಯಸನಕ್ಕೆ ಅಥವಾ ವ್ಯಸನಕ್ಕೆ ಈಡಾದವರಲ್ಲಿ 48.75% ಜನರು ಕೂಡ ಅವರ ಮೊದಲ ಗುಟುಕನ್ನು ಪಡೆದುಕೊಂಡದ್ದು, ಮೊದಲ ಸ್ಮೋಕ್ ಅನ್ನು ಪಡೆದುಕೊಂಡದ್ದು ಕ್ಯಾಂಪಸ್ ನ ಪರಿಸರದಲ್ಲಾಗಿದೆ ಅಂತೇಳಿ ಇವತ್ತು ನಿಟ್ಟೆ ಯೂನಿವರ್ಸಿಟಿ ನಮಗೆ ಸಮೀಕ್ಷೆ ಮೂಲಕ ಹೇಳಿಕೊಡ್ತಾ ಇದೆ. ಅದರಲ್ಲಿಯೂ ಕೂಡ 12% ಮಂದಿ ವಿದ್ಯಾರ್ಥಿಗಳಾಗಿದ್ದಾರೆ ಅಂತೇಳಿ ಇತ್ತೀಚೆಗೆ ಡಿ ಅಡಿಕ್ಷನ್ ನ ಕ್ಲಾಸ್ನಲ್ಲಿ ಒಂದು ಕ್ಲಾಸ್ನಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಅದರಲ್ಲಿದ್ದಂತಹ ಓರ್ವ ವೈದ್ಯ ಹೇಳಿದಂತಹ ಒಂದು ವಿಚಾರವಿದೆ. ನನ್ನೊಂದಿಗೆ ಪರ್ಸನಲ್ ಆಗಿ ಕೂಡ ಆ ವಿಚಾರದಲ್ಲಿ ಚರ್ಚೆಯನ್ನು ನಡೆಸಿದ್ರು. ಒಬ್ಬ ವಿದ್ಯಾರ್ಥಿಯನ್ನು, ನಮ್ಮ ಮಂಗಳೂರಿನಲ್ಲಿರುವಂತಹ ಒಬ್ಬ ವಿದ್ಯಾರ್ಥಿಯನ್ನು 9ನೇ ತರಗತಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯ ಫೂಟ್ ಫಾಲೋವನ್ನು ನಾವು ಮಾಡಿದೆವು. ಅವನು ಶಾಲೆಗೆ ಹೋಗುವ ಮತ್ತು ಅವನ ಮನೆ ಎಡೆಯಲ್ಲಿರುವಂತಹ ದಾರಿಯಲ್ಲಿ ನಾವು ಅವನನ್ನು ನಿರೀಕ್ಷಿಸಿದೆವು. ಅವನು ಎಷ್ಟೊಂದು ಫೆವಿಕ್ವಿಕ್ ಅನ್ನು ಎಳೆದಿದ್ದಾನೆ ಅಂತೇಳಿದ್ರೆ, ಒಂದು ವಾರದಲ್ಲಿ ಅವನ ಹಿಂದೆ ನಡೆದು 50ಕ್ಕಿಂತಲೂ ಅಧಿಕ ಫೆವಿಕ್ವಿಕ್ ನ ಪ್ಯಾಕ್ ಗಳನ್ನು ನಾವು ಹೆಕ್ಕಿದ್ದೇವೆ ಅಂತೇಳಿ. ನಮ್ಮ ಮಕ್ಕಳು, ಸಣ್ಣ ಮಕ್ಕಳು, 5ನೇ ತರಗತಿಯಲ್ಲಿ ಕಲಿಯುವ ಮಕ್ಕಳು, 6ನೇ ತರಗತಿಯಲ್ಲಿ ಕಲಿಯುವ ಮಕ್ಕಳು, 10ನೇ ತರಗತಿ ಎಡೆಯಲ್ಲಿ ಕಲಿಯುತ್ತಿರುವಂತಹ ಮಕ್ಕಳ ಕೈಯಲ್ಲಿ ಇವತ್ತು ವ್ಯಸನಗಳು ಫೆವಿಕ್ವಿಕ್ ನಿಂದ, ಗಮ್ ನಿಂದ ಆರಂಭಗೊಂಡಿದೆ. ಅದನ್ನು ಎಳೆದುಕೊಂಡು ಕಿಕ್ಕೆಳೆಯುವಂತಹ ಪರಿಸರ. ನಮ್ಮ ಮಕ್ಕಳು ಮನೆಯ ರೂಮಿನ ಕೊಠಡಿಯ ಬಾಗಿಲು ಹಾಕಿಕೊಂಡು ಕಾರ್ಟೂನ್ ವರ್ಕ್ ಮಾಡುವಾಗ, ಅವರು ಗಮ್ಗಳನ್ನು ತರುವಾಗ, ನಮ್ಮ ಮಕ್ಕಳ ಕುರಿತು ನಿರೀಕ್ಷಿಸಲಿಕ್ಕೆ, ಅವರ ಕುರಿತು ಚಿಂತಿಸಲಿಕ್ಕೆ, ಅವರ ಹಿಂದೆ ನಡೆಯಲಿಕ್ಕೆ, ನನ್ನ ಮಗು ಹಾಗೆ ಮಾಡ್ಲಿಕ್ಕಿಲ್ಲ, ನನ್ನ ಕುಟುಂಬದಲ್ಲಿ ಜನಿಸಿದವನು ಹಾಗೆ ಮಾಡ್ಲಿಕ್ಕಿಲ್ಲ ಯಾವತ್ತೂ ಕೂಡ ಭಾವಿಸಿಕೊಳ್ಬೇಡಿ. ನಮ್ಮ ಮಕ್ಕಳು ಹೋಗುವಂತಹ ಕ್ಯಾಂಪಸ್ ನ ಪರಿಸರಗಳು ಆ ರೀತಿಯಲ್ಲಿದೆ, ನಮ್ಮ ಪರಿಸರಗಳು ಆ ರೀತಿಯಲ್ಲಿದೆ. ಆದುದರಿಂದಲೇ ಜಾಗರೂಕತೆಯಿಂದ ಮುನ್ನಡೆಯಬೇಕಾದಂತಹ ಪರಿಸ್ಥಿತಿ ಇದೆ. ನಮ್ಮ ಪುತ್ತೂರಿನಲ್ಲಿ, ನಮ್ಮ ಪುತ್ತೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ, ಅದರ ಹೆಸರನ್ನು ಹೇಳಿಕೊಂಡು ನಾನಿಲ್ಲಿ ವಿವಾದ ಮಾಡಲಿಕ್ಕೆ ಬಯಸುವುದಿಲ್ಲ, ಅದರ ಅವಶ್ಯಕತೆಯೂ ಕೂಡ ನಮಗಿಲ್ಲ. ಆದರೆ ಎಷ್ಟು ವರ್ಷಗಳ ಕಾಲ ಅದನ್ನೆಲ್ಲ ಅಡವಿಡ್ತೀರಿ ಅಂತೇಳಿಯೂ ಕೂಡ ನಮಗೆ ಅರ್ಥವಾಗದಂತಹ ಪರಿಸ್ಥಿತಿ ನಮ್ಮ ಪುತ್ತೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇವತ್ತು ನಡೆಯುತ್ತಿರುವಂತಹ ಪರಿಸ್ಥಿತಿ. ಅದರ ವಿರುದ್ಧ ಶಬ್ದವೆತ್ತಿದಂತಹ ವಿದ್ಯಾರ್ಥಿಗಳಿಗೆ ಪರೋಕ್ಷವಾಗಿ ಹಲ್ಲೆಯನ್ನು ನಡೆಸಲಾಯಿತು. ಅದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದೋರೋ ಇಲ್ಲೋ ಅದೊಂದು ವಿಚಾರ ಬೇರೆಯೇ ಅಲ್ಲಿ ಬಾಕಿ ಇದೆ. ಅದರ ವಿರುದ್ಧ ಶಬ್ದವೆತ್ತಿದವರ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಅದರ ವಿರುದ್ಧ ಮಾತನಾಡುವವರ ಮಾತುಗಳನ್ನು ಹುದುಗಿಸಿಡ್ಲಿಕ್ಕೆ ಇವತ್ತು ವ್ಯವಸ್ಥಿತವಾದಂತಹ ಜಾಲ ನಮ್ಮ ಪ್ರದೇಶದಲ್ಲಿ ಮುಂದುವರಿಯುತ್ತಾ ಇದೆ. ಖಂಡಿತವಾಗಿಯೂ ಕೂಡ ಈ ಜಾಥಾದ ಪ್ರಸಕ್ತಿಯನ್ನು, ಈ ಒಂದು ಗೂಡುಕೆಯ ಪ್ರಸಕ್ತಿಯನ್ನು, ಈ ಎಸ್ಕೆಎಸ್ಎಫ್ ನ ಮುನ್ನೆಚ್ಚರಿಕೆಯ ಪ್ರಸಕ್ತಿಯನ್ನು ನನ್ನ ಸಾರ್ವಜನಿಕ ಸಹೋದರರು ತಿಳಿದುಕೊಳ್ಳಲೇಬೇಕಾಗಿದೆ. ನಮ್ಮ ದೇಶದಲ್ಲಿ, ನಮ್ಮ ದೇಶದ ಕೇಂದ್ರ ಸರ್ಕಾರ ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ 16 ಕೋಟಿಯಷ್ಟು ಜನರು ಈ ದೇಶದಲ್ಲಿ ಮಾದಕ ವ್ಯಸನಕ್ಕೀಡಾಗಿದ್ದಾರೆ. 16 ಕೋಟಿಯಷ್ಟು ಜನರು. ನಾವು ಮಕ್ಕಳನ್ನು ದೂರ್ತೇವೆ. ಒಂದು ಸಮೀಕ್ಷೆ ಹೇಳ್ತಾ ಇದೆ, ಈ ದೇಶದ 74% ಮನೆಯಲ್ಲಿಯೂ ಕೂಡ ಒಬ್ಬನಾದರೂ ಮಾದಕ ವ್ಯಸನಕ್ಕೆ ಈಡಾದವನಿದ್ದಾನೆ. 74% ಮನೆಯಲ್ಲೂ ಕೂಡ ಒಬ್ಬ ಮಾದಕ ವ್ಯಸನಕ್ಕೆ ಈಡಾದ ಒಬ್ಬನಿದ್ದಾನೆ. ಮತ್ತೆ ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಮುಕ್ತಗೊಳಿಸಬಹುದು ಎನ್ನುವುದನ್ನು ನಾವೇ ಆಲೋಚಿಸಬೇಕಾದಂತಹ ವಿಚಾರ. ಆದುದರಿಂದಲೇ 2014 ಮಾತ್ರ, ಸ್ವಾಗತ ಭಾಷಣದಲ್ಲಿ ಹೇಳಿದ ಹಾಗೆ, 2014 ಮಾತ್ರ 3647 ಮಂದಿ ಈ ಮಾದಕ ವ್ಯಸನಕ್ಕೆ ಈಡಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಘಟನೆ ನಮ್ಮ ದೇಶದಲ್ಲಿ ನಡೆಯುತ್ತಾ ಇದೆ. ನನ್ನ ಪ್ರೀತಿಯ ಸಹೋದರರೇ, ವಿಶುದ್ಧವಾದ ಇಸ್ಲಾಂ ಧರ್ಮ, ಈ ಧರ್ಮ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾದ ಕುರ್ಆನ್ ಅಂತೇಳಿ ಭಾವಿಸಿಕೊಳ್ಬೇಡಿ. ಹುದಲ್ಲಿನ್ನಾಸ್, ಜನರಿಗೆ, ಮಾನವ ಜನ ಕೋಟಿಗೆ ಮಾರ್ಗದರ್ಶಕವಾಗಿ ಈ ವಿಶುದ್ಧ ಕುರ್ಆನ್ ಅವತರಿಸಲ್ಪಟ್ಟಿದೆ. ಅದರಲ್ಲೊಂದು ಜೀವನ ಕ್ರಮವನ್ನು ಬಹಳ ಸುವ್ಯಕ್ತವಾಗಿ ಜಗತ್ತಿನ ಮುಂದಿರಿಸಿದೆ. ಅದರಲ್ಲಿರುವ ಕೋಮುವಾದ ಅಂತೇಳಿ ಮಾತ್ರ ವಿಶುದ್ಧ ಕುರ್ಆನಿನ ಕೆಲವೊಂದು ಆಯತ್ತುಗಳನ್ನು, ಸೂಕ್ತವನ್ನು ತೆಗೆದುಕೊಂಡು ಅದು ಕೋಮುವಾದವನ್ನು ಕಲಿಸುತ್ತದೆ ಅಂತೇಳಿ ಭಾಷಣ ಬಿಗಿಯುವಂತಹ ಸಂದರ್ಭದಲ್ಲಿ ವಿಶುದ್ಧ ಕುರ್ಆನ್ ಕಲಿಸಿದಂತಹ ಉತ್ತಮವಾದ ಸಾಮಾಜಿಕ ಬದುಕು, ಉತ್ತಮವಾದ ಸಾಮಾಜಿಕ ನ್ಯಾಯ, ಒಂದು ಉತ್ತಮವಾದ ಜೀವನ ಕ್ರಮ, ಅವನ ಡೇ ಟು
ಲೈಫ್ ಯಾವ ರೀತಿ ಇರಬೇಕು ಅಂತೇಳಿ ವಿಶುದ್ಧ ಕುರ್ಆನ್ ಬಹಳ ವ್ಯಕ್ತವಾಗಿ ಕಲಿಸಿಕೊಟ್ಟಿದೆ. ಮದ್ಯಪಾನದಲ್ಲಿ ಮುಳುಗುತ್ತಿದ್ದಂತಹ ಒಂದು ಸಮಾಜಕ್ಕಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವತರಿಸಲ್ಪಡುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿದ್ದಂತಹ ಜನತೆ ಎಷ್ಟರ ತನಕ ಮದ್ಯಪಾನವನ್ನು ಇಷ್ಟಪಟ್ಟಿದ್ದರು ಅಂತ ಕೇಳಿದ್ರೆ, ಮರಣ ಹೊಂದುವಂತಹ ಸಂದರ್ಭದಲ್ಲಿ ಅವರೊಂದು ಆಸೆಯನ್ನು, ಕೊಲೆಯ ಅಭಿಲಾಷೆಯನ್ನು ಹೇಳ್ತಾ ಇದ್ರು. ನಾನು ಮರಣ ಹೊಂದಿದ್ರೆ ದ್ರಾಕ್ಷಿಯ ಗಿಡದ ಅಡಿಯಲ್ಲಿ ನನ್ನನ್ನು ದಫನ್ ಮಾಡಬೇಕು. ಅದರ ಬೇರೇನಾದರೂ ನಾನು ನನ್ನ ಜಡದ ಹತ್ತಿರ ಬಂದ್ರೆ ಆ ಬೇರಿನಿಂದ ಅದರ ರಸವನ್ನು ಹೀರಿ ಕುಡಿದುಕೊಂಡು ನಾನು ಮದ್ಯಪಾನದ ಆ ಒಂದು ರಸವನ್ನು ಪಡೆಯುತ್ತೇನೆ ಅಂತೇಳಿ ವಸೀಯತ್ತು ಮಾಡುತ್ತಿದ್ದ, ಕೊನೆಯ ಅಭಿಲಾಷೆಯನ್ನು ಹೇಳುತ್ತಿದ್ದ. ಸಮಾಜದ ಮುಂದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದುಕೊಂಡು ವಿಶುದ್ಧ ಕುರ್ಆನಿನ ಆಯತನ್ನು ಹೇಳಿಕೊಂಡು, ಇನ್ನು ನೀವು ಮದ್ಯಪಾನವನ್ನು ಮಾಡಬಾರದು, ಒಂದೊಂದು ಘಟ್ಟವಾಗಿ ಹೇಳಿಕೊಟ್ರು. ನೀವು ನಮಾಜ್ಗೆ ಬರುವಾಗ ಮದ್ಯಪಾನ ಮಾಡಬೇಡಿ, ಅನಂತರ ಮತ್ತೊಂದು ಘಟ್ಟವನ್ನು ಹೇಳಿಕೊಟ್ಟು ಹಂತ ಹಂತವಾಗಿ ಕೊನೆಗೆ ಹೇಳಿದ್ರು, ಮದ್ಯಪಾನ ನೀವಿನ್ನೇನು ಮಾಡಬಾರದು, ಅದು ನಿಷಿದ್ಧವಾಗಿದೆ ಅಂತ ಹೇಳುವಾಗ ಇತಿಹಾಸ ಹೇಳ್ತದೆ, ಆ ದಿನ ಮಕ್ಕಾದಲ್ಲಿ ಮದ್ಯದ ಹೊಳೆ ಹರಿಯುವ ರೀತಿಯಲ್ಲಿ ಆ ಮಕ್ಕಾದ ಬೀದಿಗಳಲ್ಲಿ ಮದ್ಯದ ಹೊಳೆ ಹರಿದಿತ್ತು ಅಂತೇಳಿ ಇತಿಹಾಸ ಹೇಳ್ತದೆ. ವಿಶುದ್ಧ ಎಷ್ಟರ ತನಕ ಪ್ರವಾದಿ ಆ ಸಮುದಾಯವನ್ನು ಬದಲಾಯಿಸಿದ್ರು ಅಂತ ಕೇಳಿದ್ರೆ, ವರ್ಷಗಳು ಕಳೆದ ನಂತರ ಒಂದು ಒಂದು ಸಮುದಾಯ, ಒಂದು ಕೂಟ ಬಂದುಕೊಂಡು ಪ್ರವಾದಿಯೊಂದಿಗೆ ಕೇಳ್ತದೆ, ಪ್ರವಾದಿಯವರೇ, ನಾವು ಇಸ್ಲಾಂ ಮದ್ಯವನ್ನು ನಿಷಿದ್ಧ ಮಾಡುವುದಕ್ಕಿಂತ ಮೊದಲು ನಾವು ಕೆಲವೊಂದು ಮದ್ಯಗಳನ್ನು ಶೇಖರಿಸಿಡ್ಲಿಕ್ಕೆ ಕೆಲವೊಂದು ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ದೆವು, ಆ ಪಾತ್ರೆಗಳನ್ನು ನಮಗೆ ಉಪಯೋಗಿಸಬಹುದಾ ಪ್ರವಾದಿಯವರೇ ಅಂತ ಕೇಳುವಷ್ಟರ ಮಟ್ಟಿಗೆ ಆ ಸಮುದಾಯವನ್ನು ಪ್ರವಾದಿ ಬದಲಾಯಿಸಿದ್ರು. ಪ್ರವಾದಿ ಹೇಳ್ತಾರೆ, ಮದ್ಯಪಾನ ಪ್ರತಿಯೊಂದು ಕೆಡುಕುಗಳ ಕೀಲಿಕೈಯಾಗಿದೆ, ಕೀಲಿಕೈಯಾಗಿದೆ ಅಂತೇಳಿ. ಇವತ್ತು ಐಸಿಸ್ನ ಜಾಲವನ್ನು ಇಸ್ಲಾಮಿನ ಮೇಲೆ ಹೇರುವಂತಹ ಜನರೊಂದಿಗೆ ನಮಗೆ ಹೇಳಲಿಕ್ಕಿರುವುದು, ಐಸಿಸ್ ಇಸ್ಲಾಮಿನ ಸೃಷ್ಟಿಯಲ್ಲ, ಐಸಿಸ್ಗೂ ಇಸ್ಲಾಮಿಗೂ ಯಾವುದೇ ಸಂಬಂಧವಿಲ್ಲ. ಐಸಿಸ್ನ ಆ ಒಂದು ಆದರ್ಶವನ್ನು ಅಂಗೀಕರಿಸುವ ಒಬ್ಬನೂ ಕೂಡ ಇಸ್ಲಾಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ಐಸಿಸ್ನ ಕುರಿತು ನಡೆಸಿದಂತಹ ಇನ್ವೆಸ್ಟಿಗೇಷನ್ ನಡೆಸಿದಂತಹ ಅಧಿಕಾರಿಗಳು ಹೇಳ್ತಾರೆ, ಈ ಐಸಿಸ್ನ ಹಿಂದೆ ಇರುವುದು ಕೂಡ ಗಾಂಜಾದ ಜಾಲವಾಗಿದೆ. ಇವತ್ತು ಅತ್ಯಾಚಾರದ ವಿಡಿಯೋಗಳು ನಿನ್ನೆಯೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಪಡೆದಿತ್ತು. ನಮ್ಮ ಫೇಸ್ಬುಕ್ನಲ್ಲಿ ಅದರ ಒಂದೊಂದು ಸ್ಕ್ರೀನ್ ಶಾಟ್ಗಳು ಕಾಣಲ್ಪಡುತ್ತಾ ಇತ್ತು. ಯಾವ ರೀತಿಯಲ್ಲಿ ಒಂದು ಹೆಣ್ಣು ಮಗಳನ್ನು ಬೀದಿಯಲ್ಲಿ ಹಿಡಿದುಕೊಂಡು ಧರ್ಮ ಪ್ರಚಾರಕರು ಅಂತೇಳಿ ಹೆಸರು ಪಡೆದುಕೊಂಡವರು ಯಾವ ರೀತಿಯಲ್ಲಿ ಅತ್ಯಾಚಾರ ಮಾಡಿದ್ರು ಅಂತೇಳಿ, ಇದರ ಹಿಂದೆಯೂ ಇರುವುದು ಕೂಡ ಮಾದಕ ವ್ಯಸನಗಳು. ಇವತ್ತು ದೇಶದಲ್ಲಿ ನಡೆಯುತ್ತಿರುವಂತಹ 75% ಕ್ರೈಮ್ಗಳ ಹಿಂದೆಯೂ ಕೂಡ ಇದೇ ಮಾದಕ ವ್ಯಸನಗಳಿವೆ, ಅತ್ಯಾಚಾರಗಳ ಹಿಂದೆಯೂ ಕೂಡ ಇದೇ ಮಾದಕ ವ್ಯಸನಗಳಿವೆ. ಯಾಕೆ ಸರ್ಕಾರಕ್ಕೆ ಇದನ್ನು ನಿಷೇಧಿಸಲಿಕ್ಕೆ ಧೈರ್ಯ ಬರ್ತಾ ಇಲ್ಲ, ಯಾಕೆ ಮದ್ಯಪಾನವನ್ನು ನಿಷೇಧಿಸಲಿಕ್ಕೆ ಇಲ್ಲಿ ಸರ್ಕಾರಕ್ಕೆ ಧೈರ್ಯ ಬರ್ತಾ ಇಲ್ಲ? 1400 ವರ್ಷಗಳ ಮುಂಚೆ ಹಬೀಬಿನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಮದ್ಯಪಾನ ಮಾಡಬೇಡಿ, ಇದು ನಿಷಿದ್ಧವಾಗಿದೆ. ಭಾರತದ ಎಷ್ಟು ಕುಟುಂಬಗಳನ್ನು ಇದು ನಶಿಸಿದೆ, ಎಷ್ಟು ಕುಟುಂಬಗಳನ್ನು ಬೀದಿ ಪಾಲನ್ನಾಗಿ ಮಾಡಿದೆ. ಆದ್ರೆ ನಮ್ಮ ಸರ್ಕಾರಕ್ಕೆ ಇದರ ಕುರಿತು ಎಚ್ಚೆತ್ತುಕೊಳ್ಳಿಕ್ಕೆ, ಇದರ ಕುರಿತು ಚಿಂತಿಸಲಿಕ್ಕೆ ಸಮಯ ಇಲ್ಲದಾಗಿದೆ. ನನ್ನ ಎಸ್ಕೆಎಸ್ಎಫ್ನ ಪ್ರೀತಿಯ ಕಾರ್ಯಕರ್ತರೊಂದಿಗೆ ನಮಗೆ ಈ ಸಭೆಯ ಮೂಲಕ ಒಂದು ಮನವಿಯನ್ನು ಮಾಡಲಿಕ್ಕೆ ಇರುವುದು, ನಾವು ಮೊನ್ನೆಯೂ ಕೂಡ ಇದನ್ನೊಂದು ಮೀಟಿಂಗ್ ನಲ್ಲಿಯೂ ಕೂಡ ಚರ್ಚೆಯನ್ನು ನಡೆಸಿದ್ರು. ಅದರ ಬೇಕಾದಂತಹ ಪ್ಲಾನಿಂಗ್ ಅನ್ನು ಇವತ್ತು ಎಸ್ಕೆಎಸ್ಎಫ್ ನಡೆಸ್ತಾ ಇದೆ. ಹೇಗೆ ಅಂತ ಕೇಳಿದ್ರೆ, ನಮ್ಮ ಯೂನಿಟ್ಗಳಲ್ಲಿ ಮಾದಕ ವ್ಯಸನಕ್ಕೆ ಈಡಾದವರನ್ನು ರಹಸ್ಯವಾಗಿ ತಿಳಿದುಕೊಂಡು, ಯಾವುದೇ ರೀತಿಯ ಪ್ರಚಾರಗಳನ್ನು ನಡೆಸದೆ ರಹಸ್ಯವಾಗಿ ತಿಳಿದುಕೊಂಡು, ವೈಯಕ್ತಿಕವಾಗಿ ಅವರನ್ನು ಭೇಟಿ ಮಾಡಿಕೊಂಡು ಯಾವ ರೀತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಅವರಿಗೆ ಕೊಡಬೇಕು, ಡಿ ಅಡಿಕ್ಷನ್ ಸೆಂಟರ್ಗಳಿಗೆ ಕೊಂಡೊಯ್ಯಿಕೊಂಡು ಯಾವ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನಡೆಸಬೇಕು, ಆ ಚಿಕಿತ್ಸೆಯನ್ನು ನಡೆಸಿಕೊಂಡು ಅನಂತರ ಅವರಿಗೆ ಯಾವ ಕೌನ್ಸಿಲಿಂಗ್ ಅನ್ನು ಕೊಡಬೇಕು, ಆ ಕೌನ್ಸಿಲಿಂಗ್ ಅನ್ನು ಕೊಟ್ಟುಕೊಂಡು ನಿರಂತರವಾಗಿ ನೈತಿಕವಾಗಿ ಅವರೊಳಗೆ ಸಂಪರ್ಕವನ್ನಿರಿಸಿಕೊಂಡು, ಆಲಿಮಗಳು ಸಂಪರ್ಕವನ್ನಿರಿಸಿಕೊಂಡು ನಮ್ಮ ಸಮುದಾಯವನ್ನು ಮಾತ್ರವಲ್ಲ ಜಾತಿ ಧರ್ಮದ ಭೇದಗಳಿಲ್ಲದೆ ಎಲ್ಲ ಸಮುದಾಯವನ್ನು ಈ ಮಾದಕ ವ್ಯಸನದಿಂದ ಮುಕ್ತಗೊಳಿಸಲಿಕ್ಕೆ ನಾವೆಲ್ಲರೂ ಪರಿಶ್ರಮಿಸಬೇಕು. ಅಲ್ಲಾಹು ಸುಬ್ಹಾನಹು ತಆಲಾ ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, ವಿಶುದ್ಧವಾದ ಇಸ್ಲಾಂ ಧರ್ಮ ಇವತ್ತು ಶಾಂತಿಯನ್ನು ಕಲಿಸಿದೆ, ಸಮಾಧಾನವನ್ನು ಕಲಿಸಿದೆ, ಯಾವತ್ತೂ ಕೂಡ ಭಯೋತ್ಪಾದನೆಯನ್ನು ಕಲಿಸಿಲ್ಲ. ಇಸ್ಲಾಂ ಧರ್ಮವನ್ನು 1000 ಬಾರಿ ಭಯೋತ್ಪಾದನೆಯ ಧರ್ಮ ಅಂತೇಳಿ ಹೇಳಿ ಇಲ್ಲಿ ಪ್ರಚಾರ ಮಾಡಲಿಕ್ಕೆ, ಆ ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಚಿತ್ರೀಕರಿಸಲಿಕ್ಕೆ ಪ್ರಯತ್ನಿಸುತ್ತಿರುವಂತಹ ಸಂದರ್ಭದಲ್ಲಿ ವಿಶುದ್ಧ ಕುರ್ಆನ್ ಬಹಳ ವ್ಯಕ್ತವಾಗಿ ನಮ್ಮೊಂದಿಗೆ ಹೇಳಿದೆ, ನೀವು ಒಬ್ಬ ಮನುಷ್ಯನನ್ನು ಅನ್ಯಾಯವಾಗಿ ಕೊಂದ್ರೆ, ಒಂದು ಜೀವಿಯನ್ನು ಅನ್ಯಾಯವಾಗಿ ನೀವು ವಧಿಸಿದ್ರೆ ಇಡೀ ಮಾನವ ಕುಲವನ್ನು ಕೊಂದಂತಹ ಶಿಕ್ಷೆ ನಿಮಗಿದೆ. ಯಾವಾಗ ಒಬ್ಬ ಮನುಷ್ಯನನ್ನು
ನೀವು ರಕ್ಷಿಸಿದ್ರೆ ಈ ನೀಲಿ ಪಡೆಯನ್ನು ನೀವತ್ತು ನೋಡ್ತಾ ಇದ್ದೀರಿ. ಈ ನೀಲಿ ಕೋಟು ಹಾಕಿದಂತಹ ಎಸ್ ಕೆ ಎಸ್ ಎಫ್ ನ ವಿಕಾಯದ ಸಹೋದರರನ್ನು ನೀವು ನೋಡ್ತಾ ಇದ್ದೀರಿ. ಕಳೆದ ವರ್ಷ ದೊಡ್ಡ ಅತಿವೃಷ್ಟಿ ನಮ್ಮ ಕೊಡಗಿನ ಜೋಡುಪಾಲದ ಪ್ರದೇಶದಲ್ಲಿ ಸಂಭವಿಸಿತ್ತು. 200ರಷ್ಟು ಜನರನ್ನು ತನ್ನ ಜೀವವನ್ನು ಪಣಕ್ಕಿಟ್ಟುಕೊಂಡು ಈ ರಾಜ್ಯದ ಪ್ರಮುಖ ಮಾಧ್ಯಮಗಳು ಅದನ್ನು ದೊಡ್ಡ ರೀತಿಯಲ್ಲಿ ಪ್ರಚಾರವನ್ನು ಮಾಡಿತು, ದೊಡ್ಡ ರೀತಿಯಲ್ಲಿ ವಾರ್ತೆಯನ್ನು ಮಾಡಿತು. ಆ ವಾರ್ತೆ ಮಾಡ್ಲಿಕ್ಕಾಗಿ ಯಾವಕರು ಮಾಡಲಿಲ್ಲ. ಆದರೆ ರಾತ್ರೋರಾತ್ರಿ 12 ಗಂಟೆಯ ರಾತ್ರಿಯಲ್ಲಿ ಯಾರು ನೋಡಿದ್ರೇನು, ಯಾರು ನೋಡದಿದ್ರೇನು, ಆ ರಾತ್ರಿಯಲ್ಲಿ ರಕ್ಷಣಾ ಕಾರ್ಯಕರ್ತರು ತಲುಪುವುದಕ್ಕಿಂತ ಮೊದಲು ಈ ಯುವಕರು ಅಲ್ಲಿಗೆ ತಲುಪಿದ್ದಾರೆ. ಅಲ್ಲಿರುವ 200 ಜನರನ್ನು ಅವರು ರಕ್ಷಿಸಿದ್ದಾರೆ. ಈ ವರ್ಷ ಅತಿವೃಷ್ಟಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಕೊಡಗಿನ ಪ್ರದೇಶ ಇರಬಹುದು, ಚಾರ್ಬಾಡಿಯ ನಳಿಲು ಪ್ರದೇಶಗಳಿರಬಹುದು, ಅದೇ ರೀತಿಯಲ್ಲಿ ನಮ್ಮ ಬೆಳ್ತಂಗಡಿಯ ಪ್ರದೇಶದಲ್ಲಿ ಇರಬಹುದು, ಅದೆಷ್ಟೋ ಜನರನ್ನ ಜೀವ ರಕ್ಷಿಸಲಿಕ್ಕೆ ಈ ಎಸ್ ಕೆ ಎಸ್ ಎಫ್ ನ ಕಾರ್ಯಕರ್ತರಿಗೆ ಪ್ರೇರಣೆಯಾದದ್ದು. ಓಮನ್ ಒಬ್ಬನಿಗೆ ನೀನು ಜೀವ ಕೊಟ್ರೆ, ಒಬ್ಬನನ್ನು ನೀವು ಬದುಕಿಸಿದ್ರೆ, ಒಂದು ಅಪಾಯದಿಂದ ಅವನನ್ನು ನಿನಗೆ ಸಂರಕ್ಷಿಸಲಿಕ್ಕೆ ಸಾಧ್ಯವಾದ್ರೆ ಇಡೀ ಮಾನವ ಕುಲವನ್ನು ರಕ್ಷಿಸಿದಂತಹ ಪ್ರತಿಫಲ ನಿನಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಷ್ಟೊಂದು ಸೌಮ್ಯವಾಗಿ ಆಗಿದ್ರು ಅಂತ ಕೇಳಿದ್ರೆ, ಒಂದು ಸಣ್ಣ ಜೀವಿ ಅಥವಾ ಒಂದು ಸಣ್ಣ ಪಕ್ಷಿ ಅದಕ್ಕಿಂತಲೂ ಸಣ್ಣ ಜೀವಿ ಅದನ್ನು ನೀನು ಅನ್ಯಾಯವಾಗಿ ನೋಯಿಸಿದ್ರೆ ಪುನರುತ್ಥಾನ ದಿನದಂದು ಅಲ್ಲಾಹನು ನಿನ್ನನ್ನು ಪ್ರಶ್ನಿಸ್ತಾನೆ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಆದ್ರೆ ಈ ಸಮುದಾಯದ ಮೇಲೆ ನಿರಂತರವಾಗಿ ಅನ್ಯಾಯಗಳು ನಡೆಯುತ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ತಬ್ರೇಜ್ ಅನ್ಸಾರಿ ಎನ್ನುವ ಜಾರ್ಖಂಡಿನಲ್ಲಿ ಗುಂಪು ಹತ್ಯೆಗೆ ಬಲಿಯಾದ ಆ ತಬ್ರೇಜ್ ಅನ್ಸಾರಿಯ ಪತ್ನಿ ಸಣ್ಣ ಹೆಣ್ಮಗಳು ಭಾಷಣ ಮಾಡ್ತಾ ಇದ್ಲು. ಅವಳು ಭಾಷಣ ಮಾಡ್ಲಿಕ್ಕೆ ಅವಳಿಗೆ ಬರ್ತಾ ಇಲ್ಲ, ಮಾತನಾಡುವುದಕ್ಕೆ ಹೇಗೆ ಅಂತೇಳಿ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಅವಳು ಹೇಳ್ತಾಳೆ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಯವರು, ನಮಗೆ ಹೆಮ್ಮೆ ಇದೆ ಆ ಪ್ರಧಾನ ಮಂತ್ರಿಯವರೊಂದಿಗೆ, ಅವರ ಸ್ಥಾನಕ್ಕೆ ನಮಗೆ ಗೌರವವಿದೆ. ಅವರು ಹೋಗಿಕೊಂಡು ಅಮೆರಿಕದಲ್ಲಿ ನಡೆಯುವಾಗ ಒಂದು ಸಣ್ಣ ಹೂ ಕೆಳಗೆ ಬೀಳ್ತದೆ, ಅದು ಕಾಲಡಿಗೆ ಬೀಳ್ಬಾರದು ಅಂತೇಳಿ ಅದನ್ನು ಹೆಕ್ಕಿ ಸರಳತೆಯನ್ನು ಅವರು ಮೆರೆಯುತ್ತಾರೆ. ಆದ್ರೆ ನನ್ನ ಪತಿಯು ಕೂಡ ಒಬ್ಬ ಮನುಷ್ಯ, ಅವರು ನನ್ನ ದೃಷ್ಟಿಯಲ್ಲಿ ನನಗೆ ಒಬ್ಬರು ಅವರೊಬ್ಬ ಹೂ ಎಂದು ಮಾತ್ರವಲ್ಲ, ನನ್ನ ಸರ್ವಸ್ವ. ಅವರನ್ನು ಮೆಟ್ಟಿ ಒಗೆದು ಯಾವ ರೀತಿಯಲ್ಲಿ ಆಕ್ರಮಿಸಬಹುದು ಆ ರೀತಿಯಲ್ಲೆಲ್ಲ ಆಕ್ರಮಿಸಿ ಅವರನ್ನು ಕೊಂದಿದ್ದಾರೆ. ಇನ್ಸಾಫ್ ಕಿದರ್ ಹೇ, ಅವಳು ಕೇಳ್ತಾಳೆ ಎಲ್ಲಿದೆ ಅವಳಿಗೆ ನ್ಯಾಯ, ಅವನಿಗೆ ಎಲ್ಲಿದೆ ನ್ಯಾಯ ಅಂತೇಳಿ ಕೇಳುವಾಗ ಈ ದೇಶದ ಅಧಿಕಾರಿ ವರ್ಗದೊಂದಿಗೆ, ಈ ದೇಶದ ಸಾರ್ವಜನಿಕರೊಂದಿಗೆ ಶಾಂತಿಯ ಸೌಹಾರ್ದತೆಯ ಸಂದೇಶವನ್ನು ಹೇಳ್ತಾ ಸಾಮಾಜಿಕ ನ್ಯಾಯ ಅದು ಎಲ್ಲ ಧರ್ಮಗಳು ಕೂಡ ಕಲಿಸಿದೆ. ಹಿಂದೂ ಧರ್ಮ ಕಲಿಸಿದೆ, ಕ್ರಿಶ್ಚಿಯನ್ ಧರ್ಮ ಕಲಿಸಿದೆ, ವಸುದೈವ ಕುಟುಂಬಕಂ, ಇಡೀ ಜಗತ್ತಿನ ಸೃಷ್ಟಿಗಳೆಲ್ಲವೂ ಕೂಡ ಒಂದೇ ಕುಟುಂಬ ಅಂತೇಳಿ ಕಲಿಸಿದ ಹಿಂದೂ ಧರ್ಮ ಈ ದೇಶವನ್ನು ಇಡೀ ಜಗತ್ತಿಗೆ ಮಾದರಿಯಾಗಿಸಿದ್ದು ಆ ಸಂದೇಶವಾಗಿದೆ. ಇಡೀ ಜಗತ್ತನ್ನೇ ಏಕ ಕುಟುಂಬವಾಗಿ ಪ್ರತಿಪಾದಿಸಿದೆ ಈ ಹಿಂದೂ ಧರ್ಮ. ಇಸ್ಲಾಂ ಧರ್ಮವು ಕೂಡ ಅಂತುಮ್ ಅಬ್ನಾಉ ಆದಮಿನ್, ನೀವೆಲ್ಲರೂ ಕೂಡ ಆದಮಿನ ಸಂತತಿಗಳು ಅಂತೇಳಿ ಮನುಷ್ಯನನ್ನು ಒಂದುಗೂಡಿಸಿದೆ. ಮಾನವರಾಗಿ ನಾವು ಒಂದುಗೂಡೋಣ. ಧರ್ಮಗಳ ಆದರ್ಶಗಳು ಬೇರೆ ಇರಬಹುದು, ಇಸ್ಲಾಂ ಧರ್ಮಕ್ಕೆ ಅದರದ್ದೇ ಆದ ಆದರ್ಶ ಇದೆ, ಹಿಂದೂ ಧರ್ಮಕ್ಕೆ ಅದರದ್ದೇ ಆದ ಆದರ್ಶ ಇದೆ. ಎಲ್ಲವೂ ಕೂಡ ಒಂದಲ್ಲ, ಎಲ್ಲ ಧರ್ಮಗಳು ಕೂಡ ಸಮಾನ ಅಲ್ಲ. ಇಸ್ಲಾಂ ಧರ್ಮ ಬೇರೆಯೇ, ಹಿಂದೂ ಧರ್ಮದ ಆದರ್ಶ ಬೇರೆಯೇ. ಆದರೆ ಮನುಷ್ಯನನ್ನು ಗೌರವಿಸು ಹಿಂದೂ ಧರ್ಮ ಹೇಳಿದೆ, ಮನುಷ್ಯನನ್ನು ಗೌರವಿಸು ಇಸ್ಲಾಂ ಧರ್ಮ ಹೇಳಿದೆ, ಮನುಷ್ಯನನ್ನು ಗೌರವಿಸು ಕ್ರಿಶ್ಚಿಯನ್ ಧರ್ಮ ಹೇಳಿದೆ. ಆ ಮಾನವೀಯತೆ ನೆಲೆಯಲ್ಲಿ ಒಂದುಗೂಡೋಣ, ದೇಶ ಕಟ್ಟಲಿಕ್ಕೆ ಮುಂದೆ ಬರೋಣ. ಅಲ್ಲಾಹು ಸುಬ್ಹಾನಹು ತಾಲಾ ಸೃಷ್ಟಿಕರ್ತ ನಮಗೆಲ್ಲರಿಗೂ ಕೂಡ ಅದಕ್ಕೆ ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ವಿರಾಮ. ವ ಆಖರ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.